ಎಲ್ಲರಿಗೂ ಶುಭೋದಯ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮ್ಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರೆಲ್ಲರೂ? ಎಲ್ಲರೂ ಹುಷಾರಾಗಿದ್ದೀರಾ ಅನ್ಕೊಂಡಿದ್ದೇನೆ. ಹೊರಗೆ ಜಿಟಿ ಜಿಟಿ ಮಳೆ, ಕೈಯಲ್ಲೊಂದು ಕೊಡೆ, ಒಮ್ಮೆ ಜೋರು ಮಳೆ, ಒಮ್ಮೆ ಮೆಲ್ಲಗೆ ಮಳೆ. ಈ ಮಳೆಯ ನಡುವೆ ಕೂಡ ನಾನೊಂದು ಫಂಕ್ಷನ್ಗೆ ಹೊರಟಿದ್ದೇನೆ ಆಯ್ತಾ. ನನ್ನ ಅತ್ತಿಗೆಯ ಮಗಳ ಮಗುವಿನ ನಾಮಕರಣ ಇದೆ, ಅದಕ್ಕೆ ನಾವು ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇದ್ದೇವೆ. ಫ್ಯಾಮಿಲಿಯವರೆಲ್ಲ ಅಲ್ಲಿ ಸಿಗ್ತಾರೆ, ಅಲ್ಲಿ ತನಕ ನಾನು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸರಿ, ಆದರೆ ನಿಮಗೆ ಮಗುನ ತೋರಿಸ್ತೇನೆ, ಇಲ್ಲಾಂದರೆ ಇಲ್ಲ. ಸರಿ, ನೀವು ಕೂಡ ಬನ್ನಿ ಫಂಕ್ಷನ್ಗೆ, ಹೋಗ್ಬಿಟ್ಟು ಬರೋಣ. ನಾವು ಹೋಗ್ತಾ ಇರಬೇಕಿದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು. ನಾವು ಅಲ್ಲಿ ಮುಟ್ಟುವಷ್ಟೊತ್ತಿಗೆ ನೇಮಿಂಗ್ ಸೆರೆಮನಿ ಮತ್ತು ತೊಟ್ಟಿಲು ಶಾಸ್ತ್ರ ಆಗೋಗಿತ್ತು. ಬೆಳಿಗ್ಗೆ ಬೇಗ ನೆದ್ದಿದ್ದರಿಂದಾಗಿ ಎಲ್ಲ ಶಾಸ್ತ್ರಗಳು ಆಗೋಗಿತ್ತು. ಕಂದಮ್ಮ ನೋಡಿ ತೊಟ್ಟಿಲಲ್ಲ ಆಡ್ತಾ ಇದೆ. ಇನ್ನು ಕೃಷ್ಣಾಷ್ಟಮಿ ದಿವಸ ಹುಟ್ಟಿರೋದ್ರಿಂದಾಗಿ ವಿಹಾನ್ ಕೃಷ್ಣ ಅಂತ ಹೆಸರಿಟ್ಟಿದ್ರು. ವಿಹಾನ್ ಬಂದ್ಬಿಟ್ಟು ಒಂದು ಜಾತಕದ ಹೆಸರು. ಇನ್ನು ಕೃಷ್ಣಾಷ್ಟಮಿ ದಿವಸ ಹುಟ್ಟಿರೋದ್ರಿಂದಾಗಿ ಕೃಷ್ಣ ಅಂತ ಅದಕ್ಕೆ ಸೇರಿಸಿದ್ರು. ನಾವಿಷ್ಟು ಮಂದಿ ಜೊತೆಯಲ್ಲೇ ಹೋಗಿದ್ದೆವು, ನಮ್ಮ ಫ್ಯಾಮಿಲಿಯವರೆಲ್ಲ. ಹೇಳ್ಕೊಟ್ಟು ಸೆಷನ್ ನಡೀತಾ ಇದ್ದೇವೆಸ್ಕೊತಾ ಇದ್ದೆವು. ಅದಾದ ನಂತರ ನೆಂಟಿಷ್ಟ ಜೊತೆಯಲ್ಲಿ ಮಾತುಕತೆ ನಡೀತಾ ಇದೆ. ಈಗ ಮಗು ಎದ್ದಿತ್ತು, ಹಾಗಾಗಿ ಇಲ್ಲಿ ಮಗುನ ನೋಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಈಗ ಯಾವ ಫಂಕ್ಷನ್ ಅಲ್ಲಿ ಹೋದ್ರು ಹೆಂಗಸರು ಈ ರೀತಿ ಸೇರಿಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ ಯಾವ ವಿಷಯದ ಬಗ್ಗೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಈಗ ಹೆಚ್ಚಿನವ್ರು ಮಾತನಾಡೋದೇ ಗೃಹಲಕ್ಷ್ಮಿಯ ಬಗ್ಗೆ, ನಿಮಗೆ ದುಡ್ಡು ಬಂತ, ನಿಮಗೆ ದುಡ್ಡು ಬಂತ ಅಂತ. ಇಲ್ಲಿ ಕೂಡ ಅದೇ ಸೇಮ್ ಆ ವಿಷಯದ ಬಗ್ಗೆನೇ ಡಿಸ್ಕಷನ್ ನಡೀತಾ ಇತ್ತು. ಏನು ತೊಟ್ಟಿಲು ಶಾಸ್ತ್ರದ ಪರವಾಗಿ ಲಡ್ಡು ಹಂಚ್ತಾ ಇದ್ರು. ಇಲ್ಲಿದ್ದವರಿಗೆ ಯಾರಿಗೂ ಬಂದಿರಲಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ರು, ನಂಗೆ ಬಂದಿದೆ ಅಂತ. ಇಲ್ಲಿ ನನ್ನ ಅತ್ತಿಗೆಯ ಸೊಸೆ ನನಗೆ ವಿಡಿಯೋ ಮಾಡಿಕೊಟ್ಲು. ಮನೆ ಒಳಗಡೆ ಸ್ವಲ್ಪ ದೃಶ್ಯ, ಆನಂತರ ಊಟ ಮುಂದಕ್ಕೆ ನೋಡ್ತಾ ಹೋಗೋಣ. ಇಲ್ಲಿ ಅಡುಗೆ ತಯಾರಿ ನಡೀತಾ ಇದೆ. ಇಲ್ಲಿ ದುಃಖ ಕೂಡ ಏ ಆಯ್ತಲ್ಲ, ಪಾತಿರ್ಲಿ ಮನೆಗೆ ವಿಡಿಯೋ ಯಾರ್ದು? ನಿಂದು ತಂಗಿ ಮಗುದು. ಈಗ ನೋಡಿ, ಊಟಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೋಗ.
ಹುಲ್ಲು ಮಿಂಚದು ಈಗ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಮೇಲ್ಗಡೆ ಫುಲ್ ಹೆಂಗಸರೇ ಕೂತಿದ್ದೆವು, ಇನ್ನು ಗಂಡಸರಿಗೆಲ್ಲ ಇನ್ನೊಂದು ಸೈಡಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಇಲ್ಲಿ ಪೂರ್ತಿ ಹೆಂಗಸರೇ ಕೂತಿದ್ದದ್ದು ನೋಡೋದಕ್ಕೂ ಸುಂದರವಾಗಿತ್ತು. ಇದರದ್ದು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೇನೆ ನಾನು. ಆರಾಮ್ಸೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಇಲ್ಲಿ ಮಾತು ಕತೆ ಎಲ್ಲ ನಡೆಸ್ತಾ, ಇನ್ನು ಬರೀ ಹೆಂಗಸರೇ ಕೂತ್ರೆ ಎಷ್ಟೊತ್ತಿಗೆ ಎದ್ದೇಳ್ಬೋದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ತಾ ಇರಬೇಕಿದ್ರೆ, ಇನ್ನು ಬೇರೆ ಯಾರೂ ಇರಲಿಲ್ಲ, ಎಷ್ಟೇ ಮಂದಿದ್ದು. ಇನ್ನು ಕೆಲವರು ಮನೆಯವರು ಅವರಿವ್ರೆ ಹತ್ತಿರದವರೆಲ್ಲ ಹತ್ತಿರದ ಸಂಬಂಧಿಗಳೆಲ್ಲ ಕೆಳಗಡೆ ಇದ್ದರು. ಇನ್ನು ಕೂತ್ಕೊಳ್ಬೇಕಷ್ಟೇ. ಇಲ್ಲಿ ಟೀ ಅನಿಸ್ತಾ ಇದ್ದಾರೆ ಅತ್ತಿಗೆ ಅತ್ತಿಗೆ. ಇನ್ನು ಮನೆಯೊಳಗೆ ಹಾಗೂ ಹೊರಗಡೆ ದೃಶ್ಯವನ್ನು ಸ್ವಲ್ಪ ಇಲ್ಲಿ ಅವಳು ವಿಡಿಯೋ ಮಾಡಿದ್ದಾಳೆ, ಅದನ್ನು ನೋಡ್ತಾ ಹೋಗೋಣ. ಇನ್ನು ತೊಟ್ಟಿಲು, ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ತುಂಬ ಶಾಸ್ತ್ರಗಳಿವೆ, ಹೆಸರಿಡುವಾಗಲೂ ಅಷ್ಟೇ. ಅದೆಲ್ಲ ನಾವು ನೋಡಿಲ್ಲ, ನಾವು ಬಂದಿದ್ದೆ ಲೇಟ್ ಆಗಿರೋದ್ರಿಂದಾಗಿ, ಅದು ಬೇರೆ ಬೇಗ ಇದ್ದಿದ್ದರಿಂದಾಗಿ ಆಗೋಗಿತ್ತು. ಹಾಗಾಗಿ ಅದರದ್ದೇನು ನಾನು ವಿಡಿಯೋ ಮಾಡಿಲ್ಲ. ಹಾಗಾಗಿ ಈಗೇನೆ ಸಾಮಾನ್ಯವಾಗಿ ಕಾಣಿಸುವಂತಹ ದೃಶ್ಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಇನ್ನು ಹಾಗೆಯೇ ಹೋಗ್ತ ಸ್ವಲ್ಪ ಮನೆಯೊಳಗಡೆ ನೋಡಿಕೊಂಡು ಬರೋಣ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋ ಜೊತೆ ಮತ್ತೆ ಧನ್ಯವಾದಗಳು. ಇಲ್ಲ ಅಂದರೆ ಅದು ಏನು ಅಂತ ನಾನು ಅದಕ್ಕೆ